ನಮಸ್ಕಾರ ವೀಕ್ಷಕರೇ ಅಪಾಜ್ಯ ಅಕಾಡೆಮಿಗೆ ಸ್ವಾಗತ ಪಶುಪಾಲನಾ ಮತ್ತು ಪಶು ಇಲಾಖೆಯಲ್ಲಿ ಉದ್ಯೋಗಾವಕಾಶ ಪಶು ವೈದ್ಯಕೀಯ ಪರೀಕ್ಷಕ ಪಶು ವೈದ್ಯಕೀಯ ಸಹಾಯಕ ಹುದ್ದೆಗಳು ಸ್ನೇಹಿತರೆ ಈ ಒಂದು ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ನೋಡಲಿಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಅಪಾಸ್ ಅಕೆಡೆಮಿಯಲ್ಲಿ ಇರತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ಜಾಬ್ ನೋಟಿಫಿಕೇಷನ್ಗಳನ್ನು ಮೊಟ್ಟ ಮೊದಲ ಬಾರಿಗೆ ಪಡೆದುಕೊಳ್ಳಿ ಸ್ನೇಹಿತರೆ ಹುದ್ದೆಗಳ ವಿವರವನ್ನು ನೋಡೋದಾದರೆ ಪಶು ವೈದ್ಯಕೀಯ ಪರೀಕ್ಷಕರು ಒಟ್ಟು ಮೂವತ್ತೆರಡು ಹುದ್ದೆಗಳಿವೆ ಪಶು ವೈದ್ಯಕೀಯ ಸಹಾಯಕ ಹುದ್ದೆಗಳು ಎಂಬತ್ಮೂರು ಇವೆ ಓಕೆ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ಒಂದೂರ ಹದಿನೈದು ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ಅರ್ಜಿ ಸಲ್ಲಿಸುವಂತಹ ಪ್ರಾರಂಭಿಕ ದಿನಾಂಕವನ್ನು ನೋಡೋದಾದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತರಿಂದ ಅರ್ಜಿಗಳು ಪ್ರಾರಂಭ ಆಗಿವೆ ಆಲ್ರೆಡಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇದ್ದಿದ್ದು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತು ಅಂದರೆ ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಅರ್ಜಿ ಸಲ್ಲಿಸಲಿಕ್ಕೆ ಇರುವಂತಹ ಕೊನೆಯ ದಿನ ಆಗಿರುತ್ತೆ ಅದೇ ರೀತಿಯಾಗಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಇದ್ದಿದ್ದು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತು ಆಗಿರುತ್ತದೆ ಅರ್ಜಿ ಶುಲ್ಕ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಐದುನೂರ ಇಪ್ಪತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಮಾಜಿ ಸೈನಿಕ ಹಾಗೂ ವಿಶೇಷ ಚೇತನರಿಗೆ ಎರಡು ನೂರ ಎಪ್ಪತ್ತು ರೂಪಾಯಿ ಮಾತ್ರ ಅರ್ಜಿ ಶುಲ್ಕವನ್ನು ಭರಿಸಬೇಕಾಗತ್ತೆ ಸ್ನೇಹಿತರೆ ಈ ಹುದ್ದೆಗಳ ಹೆಚ್ಚಿನ ಮಾಹಿತಿಗಾಗಿ ನೀವು ಡಬ್ಲ್ಯೂ 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 ಎ ಎಚ್ ವಿ ಎಸ್ ಕರ್ನಾಟಕ ನಿಕ್ಕಿನ ವೆಬ್ಸೈಟ್ಗೂ ಕೂಡ ವಿಸಿಟ್ ಮಾಡುವ ಮೂಲಕ ಈ ಒಂದು ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಮುಂದುವರಿದಂತೆ ಈ ಒಂದು ಹುದ್ದೆಗಳಿಗೆ ಇರುವಂತಹ ವಯೋಮಿತಿ ಅರ್ಹತೆಗಳನ್ನು ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಜೊತೆಗೆ ಸಾಮಾನ್ಯ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಾಯಿತು ಅಂತಂದರೆ ಅವರಿಗೆ ಇರುವಂತಹ ಗರಿಷ್ಠ ವಯಸ್ಸಿನ ಮಿತಿ ಇದ್ದಿದ್ದು ಮೂವತ್ತೈದು ವರ್ಷ ಆಗಿರುತ್ತೆ ನಂತರ ಹಿಂದುಳಿದ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಇರುವಂಥ ವಯಸ್ಸಿನ ಗರಿಷ್ಠ ಮಿತಿ ಇದ್ದದ್ದು ಮೂವತ್ತೆಂಟು ವರ್ಷ ಆಗಿರತ್ತೆ ಇನ್ನು ಎಸ್ ಸಿ ಎಸ್ ಟಿ ಹಾಗೂ ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ವಯಸ್ಸನ್ನು ಗರಿಷ್ಠ ವಯಸ್ಸಿನ ಮಿತಿಯನ್ನಾಗಿ ನೀಡಲಾಗಿದೆ ಸ್ನೇಹಿತರೆ ಪರೀಕ್ಷಕರ ಹುದ್ದೆ ಅಂತ ಹೇಳಿದ್ವಿ ಸೊ ಆ ಪರೀಕ್ಷಕರ ಹುದ್ದೆಗೆ ನಡೆಯುವಂತಹ ನೇಮಕಾತಿ ವಿಧಾನ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋದಾದ್ರೆ ಬಿ ಎಸ್ ಸಿ ಪದವಿಯಲ್ಲಿ ಪ್ರಾಣಿಶಾಸ್ತ್ರವನ್ನ ಐಚ್ಛಿಕ ವಿಷಯವಾಗಿ ಹೊಂದಿರುವ ಪದವಿ ಅಂಕಗಳ ಆಧಾರದ ಮೇಲೆ ಹಾಗೂ ರೋಸ್ಟರ್ ವಿಧಾನವನ್ನು ಅನುಸರಿಸಿ ಆಯ್ಕೆ ಮಾಡಲಾಗುವುದು ಸ್ನೇಹಿತರೆ ಈ ಒಂದು ಪರೀಕ್ಷೆಗಳಿಗೆ ಯಾವುದೇ ರೀತಿಯಾದಂತಹ ನೇಮಕಾತಿ ಪರೀಕ್ಷೆಗಳು ಅಥವಾ ಸಿಇಟಿ ಮಾದರಿಯ ಪರೀಕ್ಷೆಗಳು ಇರುವುದಿಲ್ಲ ಜೊತೆಗೆ ಇಲ್ಲಿ ಕೇವಲ ಅವರು ಬಿ ಎಸ್ ಎಲ್ಲಿ ಪಡೆದುಕೊಂಡಂತಹ ಪ್ರಾಣಿಶಾಸ್ತ್ರ ಐಚ್ಛಿಕ ವಿಷಯವನ್ನಾಗಿ ಓದಿರುವಂತಹ ಅಭ್ಯರ್ಥಿಗಳು ಅವರು ಪಡೆದ ಅಂಕಗಳು ಪ್ಲಸ್ ರೋಸ್ಟರ್ ವಿಧಾನವನ್ನು ಅನುಸರಿಸಿ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗುತ್ತೆ ಜೋ ಆ ರೀತಿಯಾಗಿ ಈ ಒಂದು ನೇಮಕಾತಿ ಇದ್ದದ್ದು ನಡೆಯುತ್ತೆ ಇನ್ನು ಮುಂದೆ ಇನ್ನೂ ಕೆಲವೊಂದಿಷ್ಟು ಹುದ್ದೆಗಳಿದ್ವು ಅವು ಪರೀಕ್ಷಕ ಸಹಾಯಕ ಹುದ್ದೆಗಳು ಸೊ ಈ ಹುದ್ದೆಗಳಿಗಾಗಿ ಕರ್ನಾಟಕ ಪಶು ವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾನಿಲಯ ಅಥವಾ ಯಾವುದೇ ಇದರ ಇತರೆ ವಿಶ್ವವಿದ್ಯಾನಿಲಯವು ನಡೆಸಲಾದ ಪಶು ಆರೋಗ್ಯ ಡಿಪ್ಲೊಮಾ ಪರೀಕ್ಷೆಯಲ್ಲಿ ಉತ್ತೀರ್ಣ ಉತ್ತೀರ್ಣರಾಗಿರಬೇಕು ಹಾಗೂ ಸದರಿ ಪರೀಕ್ಷೆಯಲ್ಲಿ ಪಡೆದ ಅಂಕದ ಆಧಾರದ ಮೇಲೆ ಹಾಗೂ ರೋಸ್ಟರ್ ವಿಧಾನ ಆಧರಿಸಿ ಆಯ್ಕೆ ಮಾಡಲಾಗತ್ತೆ ಸ್ನೇಹಿತರೆ ಪರೀಕ್ಷಕರ ಸಹಾಯಕರ ಹುದ್ದೆಗಳಿಗೂ ಕೂಡ ಯಾವುದೇ ರೀತಿಯಾದಂಥ ಪರೀಕ್ಷೆಗಳು ಇರುವುದಿಲ್ಲ ಆದರೆ ಕೇವಲ ಅವರು ಪಡೆದಿರತಕ್ಕಂಥ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳು ಜೊತೆಗೆ ರೋಸ್ಟರ್ ವಿಧಾನವನ್ನು ಆಧರಿಸಿ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗುತ್ತೆ ಸೊ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಈ ಒಂದು ಹುದ್ದೆಗೆ ಆಯ್ಕೆಯಾದ ರೀತಿಯಲ್ಲಿ ಇರುತ್ತೆ ಓಕೆ ಸ್ನೇಹಿತರೆ ಇವತ್ತು ಕೊಟ್ಟಂತಹ ಒಂದು ಜಾಬ್ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ ಇದೇ ರೀತಿಯಾದಂಥ ಹೆಚ್ಚಿನ ಜಾಬ್ ಮಾಹಿತಿಗಳನ್ನು ಪಡೆಯಲಿಕ್ಕೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಜೊತೆಗೆ ಸಿಂಪಲ್ ಟ್ರಿಕ್ಸ್ ಸೀರೀಸ್ಗಳನ್ನು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಪಡೆದುಕೊಳ್ಳೋದಕ್ಕಾಗಿ ಜೊತೆಗೆ ಮೋಟಿವೇಶ್ನಲ್ ವೀಡಿಯೋಗಳನ್ನು ಕೂಡ ಕೊಡ್ತಾ ಇದ್ದೀವಿ ಸೊ ಆ ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ಳಿಕ್ಕೆ ಅಪಾಜ್ ಅಕಾಡೆಮಿಯನ್ನು ನೀವು ಯೂಟ್ಯೂಬ್ ವಾಹಿನಿಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಅಪಾಜ್ ಅಕಾಡೆಮಿಯನ್ನು ಫಾಲೋ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗಳಿವೆ ಆ ವಾಟ್ಸಪ್ ಗ್ರೂಪ್ಗಳಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್